आत्मीयरेल्लरिगू नमस्कार। कर्नाटक राज्य चुनावण के संबंध सरणी वीडियो माता सो आत्मीयर यह मूरने वीडियो ना विशेषवा ना कड़े वीडियो माक पोल यहाँ एक्सप्लेन सो माक पोल आद ना वु विषय सो आव चुनाव प्रोसेस यहाँ स्टार्ट आते मतदारनू आम मतगटे बंदा ऐने प्रोसेस आते अंटील वोटन कास्ट मेवरे मतव हाँ बालेटली अलीवी ऐने प्रोसेस ऐने तपुबू सो नैज घटने इटको ना वीडियो चर्चा माते खंडित वीडियो निम्हे भाला उपयोग आते सो वीडियो निम्हे करेक्टी अदान फॉलो निम्ब एलेक्षन वर्क 80% कंप्लीट आगे आते सो बनी नोड़ता हमण यह वर्कन सो आत्मेरे इले आवंदु निमगे कोट्टिरुवंत बस इरबहुदु निमगे कोट्टिरुवंत जीप इरबहुदु क्रूजर्स इरबहुदु ओंदु वाहनदल्लि नीवु कुळितुकोंडु आवंदु होग्तीरि मतगट्टे होग्तीरि अदु ओंदु शाले आगिरुत्तदे अदु ओंदु कचेरि आगिरुत्तदे अल्लि होगिरुत्तीरि ಅಲ್ಲಿ ಹೋದ ಕೂಡಲೇ ಪ್ರೊಸೀಡಿಂಗ್ ಆಫೀಸರ್ APRO ಪೋಲಿಂಗ್ ಆಫೀಸರ್ಸ್ ನೀವೆಲ್ಲ ಏನು ಮಾಡಬೇಕು ಒಂದು ರೌಂಡ್ ಆ ಒಂದು ಮತಗಟ್ಟೆಯನ್ನು ನೀವು ನೋಡಿಕೊಳ್ಳಬೇಕಾಗುತ್ತದೆ ಸೋ ಮತಗಟ್ಟೆಯನ್ನು ಸರಿಯಾಗಿ ನೋಡಿ ಕಾಂಪೌಂಡ್ ಯಾವ ರೀತಿ ಇದೆ ಗೇಟ್ ಯಾವ ರೀತಿ ಇದೆ ಜನರು ಆ ಒಂದು ಮತಗಟ್ಟೆಗೆ ಯಾವ ಒಂದು ವೇನಲ್ಲಿ ಬರ್ತಾರೆ ಮತ್ತೆ ಆ ಒಂದು ಮತಗಟ್ಟೆಯಲ್ಲಿ ಆ ಒಂದು ಕಟ್ಟಡದಲ್ಲಿ ಎರಡು ಮತಗಟ್ಟೆ ಏನಾದರೂ ಇದೆಯಾ ಪೋಲಿಂಗ್ ಸ್ಟೇಷನ್ ಎರಡು ಇರ್ತವೆ ಕೆಲವೊಂದು ಎಕ್ಸಾಂಪಲ್ ಆಗಿ ಒಂದು ಪ್ರೈಮರಿ ಸ್ಕೂಲ್ ಇದೆ ಅಂದ್ರೆ ಇಲ್ಲಿ ಎರಡು ಪೋಲಿಂಗ್ ಸ್ಟೇಷನ್ಸ್ ಕೆಲ ಹಾಕಿರಬಹುದು ಸೋ ಅದನ್ನೆಲ್ಲ ನೋಡ್ತಾ ಹೋಗಿ ಎಲ್ಲ ಕಿಟಕಿಗಳು ಯಾವ ರೀತಿ ಇದೆ ವಿಂಡೋಸ್ಗಳು ಸೋ ಎಲ್ಲವನ್ನ ಒಂದು ಸುತ್ತು ಒಂದು ಹಾಫ್ ಆನ್ ಅವರ್ ಏನು ಮಾಡಬೇಕು ಆ ಒಂದು ಮತಗಟ್ಟೆಗೆ ಬಂದ ನಂತರ ಎಲ್ಲ ಒಂದು ಪೋಲಿಂಗ್ ಸಿಬ್ಬಂದಿ ಒಂದು ವಾಕಿಂಗ್ ಅನ್ನು ಮಾಡ್ತಾ ಆ ಒಂದು ವಾತಾವರಣವನ್ನ ನೋಡಿಕೊಳ್ಳಬೇಕಾಗುತ್ತದೆ ಸೋ ಈ ವಾತಾವರಣ ನೋಡ್ಕೊಂಡ ಮೇಲೆ ಈಗ ನೆಕ್ಸ್ಟ್ ಡೇ ಏನಾಗುತ್ತೆ ಮಾರ್ನಿಂಗ್ ನೀವು ಮಾಕ್ಪೋಲ್ ಯಾವ ರೀತಿ ಮಾಡಬೇಕು ಅದನ್ನು ಹೇಳಿದ್ದೀನಿ ನೀವಿಗೆ ಏನು ಮಾಡಬೇಕು 100 ಮೀಟರ್ ಎಲ್ಲಿವರೆಗೆ ಇದೆ ಸೋ ಅದನ್ನು ನೀವು ಅಂದಾಜನ್ನ ಮಾಡ್ಕೊಳ್ಳಬೇಕಾಗುತ್ತದೆ ಆಮೇಲೆ ಅದನ್ನು ಎಲ್ಲಿ ಗುರುತು ಮಾಡಬೇಕು ಅದನ್ನು ನಾವು ಅಂದಿನ ಸಾಯಂಕಾಲನೇ ಯಾವತ್ತು ನೀವು ಎಲ್ಲ ನಿಮ್ಮ ಒಂದು ಟೀಮ್ ಆ ಒಂದು ಮತಗಟ್ಟೆಗೆ ಹೋಗ್ತಿದ್ರಿ ಆ ಒಂದು ಅವಾಗಲೇ ನೀವು ಈವನಿಂಗ್ ಏನು ಮಾಡಬೇಕು ನೋಡಬೇಕು ಎಲ್ಲಿವರೆಗೆ 100 ಮೀಟರ್ ಬರ್ತದೆ ಏನೆಲ್ಲ ಅಂತ ಅದನ್ನೆಲ್ಲ ನೋಡ್ಕೊಳ್ಳಬೇಕು ಸೋ ಇದಾದ ನಂತರ ಏನಾಗುತ್ತೆ ಮಾಕ್ಪೋಲ್ ಅನ್ನೆಲ್ಲ ಮಾಡಿ ಸೀಲ್ ಅನ್ನು ಮಾಡಿ ಇರ್ತೀರಿ ಅದನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ನಂಬರ್ 2 ಅನ್ನು ನೋಡಿ ನಮ್ಮ ಚಾನೆಲ್ ನಲ್ಲಿ ಇರ್ತದೆ ಈಗೇನಾಗ್ತದೆ ಅಂದ್ರೆ ಒಬ್ಬ ಮತದಾರರು ಮತವನ್ನ ಹಾಕಲಿಕ್ಕೆ ನಿಮ್ಮ ಮತಗಟ್ಟೆಗೆ ಬರ್ತಾ ಇರ್ತಾರೆ ಸೋ ಆ ಬರೋಕ್ಕಿಂತ ಮುಂಚೆ ಒಂದಿಷ್ಟು ನಾವು ಏನು ಮಾಡಬೇಕಂದ್ರೆ ಆ ಹಿಂದಿನ ದಿನನೇ ಏನು ಮಾಡಬೇಕು ನೋಟಿಸ್ ಗಳನ್ನು ಎಲ್ಲಾ ಕಡೆ ಪೇಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ನೋಟಿಸ್ ನಲ್ಲಿ ಸಾಕಷ್ಟು ಇರುತ್ತೆ ಉಮೇದುವಾರರ ಮಾಹಿತಿ ಇರ್ತದೆ ಆಮೇಲೆ ಚುನಾವಣೆಯಲ್ಲಿ ನೀತಿ ಸಂಹಿತೆ ಚುನಾವಣೆಯಲ್ಲಿ ಏನೆಲ್ಲಾ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಒಂದಿಷ್ಟು ಪಟ್ಟಿ ಇರ್ತದೆ ಮತದಾರನು ಮತವನ್ನ ಹಾಕಲಿಕ್ಕೆ ಬಂದಾಗ ಯಾವ ರೀತಿಯ ಗುರುತಿನ ಚೀಟಿಯನ್ನು ತರಬೇಕು ಸೋ ಆ ಪಟ್ಟಿ ಇರ್ತದೆ ಸೋ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕೆ ನಿಮಗೆ ಮಸ್ಟರಿಂಗ್ ಸೆಂಟರ್ ನಲ್ಲಿ ಒಂದಿಷ್ಟು ಪೋಸ್ಟರ್ಸ್ ಅನ್ನು ಕೊಟ್ಟಿರ್ತಾರೆ ಆ ಪೋಸ್ಟರ್ಸ್ ಅನ್ನು ಎಲ್ಲೆಲ್ಲಿ ನಾವು ಪೇಸ್ಟ್ ಮಾಡಬೇಕು ಸೋ ಅವತ್ತಿನ ಒಂದು ಈವನಿಂಗ್ ಡೇ ನೇ ಏನು ಮಾಡಬೇಕು ಡಿಸೈಡ್ ಮಾಡಬೇಕು ಏನಾದರೂ ಒಂದು ಈ ವುಡನ್ ಬೋರ್ಡ್ಸ್ ಇರುತ್ತೆ ಆ ವುಡನ್ ಬೋರ್ಡ್ಸ್ ಏನಿದ್ರೆ ಆ ವುಡನ್ ಬೋರ್ಡ್ಸ್ ಗೆ ಪೇಸ್ಟ್ ಮಾಡಿ ಅದರ್ವೈಸ್ ಕಾಂಪೌಂಡ್ ವಾಲ್ ಗೆ ಪೇಸ್ಟ್ ಮಾಡಬೇಕು ಅಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಮತದಾರರಿಗೆ ಆ ಒಂದು ನೋಟಿಸ್ ಏನಿದೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗೋ ರೀತಿಯಲ್ಲಿ ಇರಬೇಕು ಸೋ ಅದನ್ನ ಡಿಸಿಷನ್ ಏನು ಮಾಡಬೇಕು ನೀವು ಮತಗಟ್ಟೆಗೆ ಹೋಗಿರ್ತಿರಲ್ಲ ಒಂದು ದಿನ ಮೊದಲು ಮತದಾನಕ್ಕಿಂತ ಮೊದಲು ಸೋ ಅವಾಗಲೇ ನಿರ್ಧಾರ ಮಾಡಬೇಕು ನಾವು ಎಲ್ಲಿ ಪೇಸ್ಟ್ ಮಾಡಬೇಕು ಅದನ್ನೆಲ್ಲ ನಿರ್ಧಾರ ಮಾಡಬೇಕು ಸೋ ಅದಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕಾಗಿರುತ್ತೆ ಅಂದ್ರೆ ಮತಗಟ್ಟೆಯನ್ನು ಸ್ಥಾಪಿಸಬೇಕಾಗುತ್ತದೆ ನೋಡಿ ಈ ಯಾವು ಗಮನಿಸ್ತಾ ಇದ್ದೀರಿ ಈ ಒಂದು ಮಾದರಿ ಮತಗಟ್ಟೆ ಇದೆ ಈ ರೀತಿ ಮಾದರಿಯಾಗಿರುವಂತ ಮತಗಟ್ಟೆ ಅಲ್ಲಿ ಇರೋದಿಲ್ಲ ನಿಮಗೆ ಒಂದು ಕೋಣೆಯನ್ನು ಕೊಟ್ಟಿರ್ತಾರೆ ಒಂದಿಷ್ಟು ಟೇಬಲ್ಸ್ ಇರುತ್ತೆ ಚೇರ್ಸ್ ಇರುತ್ತದೆ ನಾವು ಅದನ್ನ ಒಂದು ಮತಗಟ್ಟೆಯನ್ನು ನಾವು ರೂಪಿಸಿಕೊಳ್ಳಬೇಕಾಗುತ್ತದೆ ಸೋ ಈ ಒಂದು ಟ್ರೈನಿಂಗ್ ನಲ್ಲಿ ಇರೋದು ಬೇರೆ ಬುಕ್ ನಲ್ಲಿ ಇರೋದು ಬೇರೆ ರಿಯಲ್ ಫ್ಯಾಕ್ಟ್ ಬೇರೆ ಆಗಿರುತ್ತೆ ಸೋ ಅವಾಗ ನೋಡ್ಕೋಬೇಕು ನಾವು ಆ ಒಂದು ಕೋಣೆಗೆ ಎಷ್ಟು ಎಕ್ಸಿಟ್ ಇದೆ ಎಷ್ಟು ಬಾಗಿಲುಗಳಿದೆ ಸೋ ಒಂದು ಬಾಗಿಲಿದೆಯೋ ಅಥವಾ ಎರಡು ಬಾಗಿಲಿದೆಯೋ ಸೋ ಆರ್ತಿ ಎರಡು ಬಾಗಿಲಿದ್ರೆ ಒಂದಕ್ಕೆ ಎಂಟ್ರಿ ಮತ್ತೊಂದು ಎಕ್ಸಿಟ್ ಗೆ ಮಾಡ್ಕೋಬೇಕಾಗುತ್ತದೆ ಒಂದೇ ಬಾಗಿಲಿದ್ರೆ ಅದರಿಂದ ಎಂಟ್ರಿ ಆಗಬೇಕು ಅದರಿಂದಲೇ ಎಕ್ಸಿಟ್ ಆಗಬೇಕು ನೋಡ್ತಾ ಇದ್ದೀರಿ ಯಾವ ರೀತಿ ಇರಬೇಕಂದ್ರೆ PRO ನಿಮಗೆ ಪೋಲಿಂಗ್ ಏಜೆಂಟು ಕಾಣ್ತಾ ಇರಬೇಕು ಆಮೇಲೆ APRO ಪೋಲಿಂಗ್ 2 ಪೋಲಿಂಗ್ 3 ಇವರೆಲ್ಲ ನಿಮಗೆ ಅಬ್ಸರ್ವೇಷನ್ ನಲ್ಲಿ ಇರಬೇಕು ಆಮೇಲೆ ನಿಮಗೆ ಆ ಒಂದು ಏನು ಏನು ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಕಂಪಾರ್ಟ್ಮೆಂಟ್ ಕೂಡ ಅದರಲ್ಲಿ ನೀವು ಆ ಕಂಪಾರ್ಟ್ಮೆಂಟ್ ಮೇಲೆ ನಿಗಾ ಇಡುವ ಹಾಗೆ ಅಂದ್ರೆ ಅಲ್ಲಿ ಯಾವ ವೋಟ್ ಹಾಕ್ತಾರೆ ಅದನ್ನ ನೋಡುವ ಹಾಗಿಲ್ಲ ಸೋ ಎಲ್ಲವನ್ನು ಕೂಡ ನಿಮ್ಮ ಒಂದು ಸುಪರ್ದೆಯಲ್ಲಿ ಇರುವ ಹಾಗೆ ಅಂಡರ್ ನಲ್ಲಿ ಇರುವ ಹಾಗೆ ನಿಮ್ಮ ಒಂದು PRO ಪ್ಲೇಸ್ ಅನ್ನು ಇಟ್ಕೊಳ್ಳಬೇಕು ಸೋ ಮಾದರಿಯಾಗಿರುವಂತ ಒಂದಿಷ್ಟು ನಕ್ಷೆ ಇದೆ ಮತಗಟ್ಟೆ ಇದೆ ಅದನ್ನ ನೋಡ್ಕೊಳ್ಳಿ ಇದನಲ್ಲಿ ಚೇಂಜ್ ಅನ್ನು ನೀವು ಮಾಡ್ಕೋಬೇಕಾಗುತ್ತೆ ಚೇಂಜ್ ಅನ್ನು ಮಾಡ್ಕೋಬಹುದು ಕೆಲವೊಂದು ಸಲ ಏನು APRO ಇದ್ದಾರೆ APRO ಪಕ್ಕದಲ್ಲೇ ಮತ್ತೊಂದು ಟೇಬಲ್ ಅನ್ನು ಹಾಕೊಂಡು PRO ಕುಳಿತುಕೊಳ್ಳಬಹುದು ಸೋ ಒಟ್ಟಾರೆಯಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ ಒಂದು ಮಾದರಿಯಾಗಿರುವಂತ ಮತಗಟ್ಟೆಯನ್ನು ಅವತ್ತಿನ
ಲೈಟ್ ನಾವು ಸೆಟಪ್ ಅನ್ನು ಮಾಡಬೇಕು ಟೇಬಲ್ ಅರೇಂಜ್ಮೆಂಟ್ಸ್ ಮಾಡಬೇಕು ನಿಮ್ಮ ಚೇರ್ಸ್ ಅರೇಂಜ್ಮೆಂಟ್ಸ್ ಮಾಡಬೇಕು ನಾವು ನೆಕ್ಸ್ಟ್ ಡೇ ಮುಂಜಾನೆ ನಾವು ಎಲ್ಲ ಮಾಡ್ತೀವಿ ಅಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇಟ್ಸ್ ಅ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಏನು ಮಾಡಕ ಆಗೋದಿಲ್ಲ ಅವತ್ತಿನ ನೈಟ್ ನೀವು ಏನು ಮಾಡಬೇಕು ಮತಗಟ್ಟೆಯನ್ನು ಸ್ಥಾಪಿಸಬೇಕು ಆಮೇಲೆ ನೀವು ಏನಾದರೂ ಅಲ್ಲಿ ಮತದವನ್ನ ಹಾಕುವಾಗ ಮತದಾರರು ಬಂದು ಮತವನ್ನ ಹಾಕ್ತಾ ಇರ್ತಾರೆ ಬ್ಯಾಲೆಟ್ ನಲ್ಲಿ ಹಿಂದಗಡೆ ಏನಾದರೂ ವಿಂಡೋಸ್ ಇದ್ದರೆ ಅದನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿ ಕೆಲವೊಂದು ಸಲ ಏನಾಗುತ್ತೆ ಮತವನ್ನ ಹಾಕುವಂತ ಪ್ಲೇಸ್ ಬಹಳಷ್ಟು ಡಾರ್ಕ್ ಪ್ಲೇಸ್ ನಲ್ಲಿ ಇರೋದ್ರಿಂದ ಬೆಳಕಿನ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಆಗ ಮತವನ್ನ ಹಾಕಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಅವರಿಗೆ ಉಮೇದುವಾರರ ಹೆಸರುಗಳೇ ಕಾಣ್ತಾ ಇರಲ್ಲ ಸೊ ಅಂತ ಸಂದರ್ಭ ಬಂದಾಗ ಕೂಡಲೇ ಅಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಒಂದು ಬಲ್ಬ್ ಅನ್ನು ನೇತಾಡುವಂತದ್ದು ಸೊ ಒಟ್ಟಾರೆಯಲ್ಲಿ ನಾವು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು ಹಿಂದಿನ ವಿಂಡೋವನ್ನು ಓಪನ್ ಮಾಡೋ ಹಾಗಿಲ್ಲ ಸೊ ಇಂತ ಸೂಕ್ಷ್ಮ ಯಾಕಂದ್ರೆ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ಆವಾಗ ಏನಾಗುತ್ತೆ ಮತದಾರರು ಆಬ್ಜೆಕ್ಷನ್ಸ್ ಆಗಬಹುದು ಸರ್ ನೀವೇನು ಅಲ್ಲಿ ಕಂಪಾರ್ಟ್ಮೆಂಟ್ ಇದೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ವಯಸ್ಸಾಗಿರುವಂತ ಮತದಾರರು ಬಂದಾಗ ಸ್ಪಷ್ಟವಾಗಿ ಕಾಣೋದಿಲ್ಲ ಸೋ ಇಂತ ಇಶ್ಯೂ ಬಂದಾಗ ಒಂದು ಅರ್ಧ ಗಂಟೆ ಏನಾಗುತ್ತೆ ಮತದಾನವೇ ಅದು ಸ್ಟಾಪ್ ಆಗಿ ಬಹಳಷ್ಟು ಗೊಂದಲಕ್ಕೆ ಈಡಾಗ್ತದೆ ಸೋ ಬಹಳ ಚಿಕ್ಕ ವಿಚಾರಗಳು ಅದನ್ನ ನೀವು ನೋಡಿಕೊಳ್ಳಿ ಆ ಒಂದು ಮತಗಟ್ಟೆಯಲ್ಲಿ ಏನಾದರೂ ರಾಜಕೀಯ ಚಿಹ್ನೆಗಳು ಅಂತ ಫೋಟೋಸ್ಗಳು ಭಾವಚಿತ್ರಗಳು ಇದ್ದರೆ ಕೂಡಲೇ ಅದನ್ನೆಲ್ಲ ತೆಗೆಸಿ ತೆಗೆಸಲಿಕ್ಕೆ ಆಗೋದಿಲ್ಲ ಪೇಂಟ್ ಮಾಡಿರ್ತಾರೆ ವಾಲ್ನಲ್ಲಿ ಸೋ ಅವಾಗ ಏನು ಮಾಡಬೇಕು ನ್ಯೂಸ್ ಪೇಪರ್ನಿಂದ ಅದನ್ನು ಕಂಪ್ಲೀಟಾಗಿ ನೀವು ಕವರ್ ಮಾಡಬೇಕು ಸೋ ಈ ರೀತಿ ಬಹಳ ಸ್ವಚ್ಛವಾಗಿರುವಂಥ ಮತಗಟ್ಟೆಯನ್ನು ಸ್ಥಾಪಿಸಬೇಕು ಅದಾದಮೇಲೆ ನೆಕ್ಸ್ಟ್ ಏನಂದರೆ ಆ ಮತಗಟ್ಟೆಯಲ್ಲಿ ಎಲ್ಲ ಬಹಳಷ್ಟು ಇವಿಎಂ ಇರ್ಬೋದು ಬ್ಯಾಲೆಟ್ ಇದೆ ಕಂಟ್ರೋಲ್ ಯೂನಿಟು ಎವ್ರಿಥಿಂಗ್ ಎಲ್ಲ ಇರುತ್ತೆ ಸೊ ಅದಕ್ಕಾಗಿ ಈಗ ಸಮ್ಮರ್ ಡೇಸ್ ಬೇರೆ ಇದೆ ಸೊ ನಾವು ಹೊರಗಡೆ ಮಲಗ್ತೀವಿ ಅಂತಲ್ಲ ನೀವು ನಿಮ್ಮ ಚುನಾವಣೆ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಆದರೆ ಮತ್ತೊಂದು ಕೋಣೆಯಲ್ಲಿ ಪುರುಷ ಸಿಬ್ಬಂದಿಯವರು ಆ ಒಂದು ಏನು ಮಟೀರಿಯಲ್ಸ್ ಇದೆ ಮಟೀರಿಯಲ್ಸ್ ಕೋಣೆಯಲ್ಲೇ ಮಲಗಿ ಒಂದು ದಿನ ಖಂಡಿತ ಕಷ್ಟ ಆಗ್ತದೆ ಎಲ್ಲ ಕಡೆ ಕರೆಂಟ್ ಮತ್ತು ಬೆಳಕು ಮತ್ತು ಫ್ಯಾನಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ವೇಳೆ ಎಂಥ ಕಷ್ಟ ಆದರೂ ಕೂಡ ನಿಮ್ಮ ಸಾಮಗ್ರಿಗಳನ್ನು ಬಿಟ್ಟು ಬೇರೆ ಕಡೆ ಮಲಗುವಂಥ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸರ್ ಕೇವಲ ಪಿ ಆರ್ ಓ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರು ಮಾತ್ರ ಮಲಗಬೇಕಂತಲ್ಲ ಕಂಪ್ಲೀಟ್ ಟೀಮ್ ಏನು ಮಾಡಬೇಕು ಆ ಒಂದು ವಸ್ತುಗಳನ್ನು ನಿಮ್ಮ ಸುಪರ್ದೆಯಲ್ಲಿರಬೇಕು ಪೊಲೀಸ್ ಟೀಮ್ ಕೂಡ ನಿಮ್ಮೊಂದಿಗೆ ಇರ್ತಾರೆ ಆದರೆ ಮೇನ್ ಆಗಿ ಆ ಇಡೀ ಮತಗಟ್ಟೆಯ ಜವಾಬ್ದಾರಿ ಪಿ ಆರ್ ಓ ಎ ಪಿ ಆರ್ ಓ ಎಲ್ಲ ಪೋಲಿಂಗ್ ಆಫೀಸರ್ಸದ್ದು ಇರ್ತದೆ ಸರಿ ಇಷ್ಟು ಕ್ಲಾರಿಟಿ ಆಯಿತು ಈಗ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಮೇನ್ ನೋಡಬೇಕು ಮತಗಟ್ಟೆ ಹೊರಗಡೆ ಕಾದಿರಲಿಕ್ಕೆ ಮತದಾರರಿಗೆ ಸಾಕಷ್ಟು ಸ್ಥಳಾವಕಾಶ ಇದೆಯೇ ಅಂದರೆ ವೇಟಿಂಗ್ನಲ್ಲಿ ಯಾಕಂದರೆ ವೇಟ್ ಮಾಡಲಿಕ್ಕೆ ಆಗುತ್ತಾ ಸೊ ಈಗಾಗಲೇ ಗ್ರಾಮ ಪಂಚಾಯತಿಗೆ ಭಾಳ ಸಾಕಷ್ಟು ಇಲ್ಲಿ ಇನ್ಫಾರ್ಮೇಷನ್ ಹೋಗಿದೆ ಅಲ್ಲಿ ಟೆಂಟನ್ನು ಹಾಕುವಂಥದ್ದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಅದನ್ನೆಲ್ಲ ಮಾಡಿರ್ತಾರೆ ಆದರೂ ಕೂಡ ಅದನ್ನು ಒಂದು ಬಾರಿ ವಿಚಾರಣೆ ಮಾಡಬೇಕು ಹೇಗೆ ನಾಳೆ ಒಂದು ವೋಟಿಂಗ್ ಸ್ಟಾರ್ಟ್ ಆದಾಗ ಇಲ್ಲೆಲ್ಲ ಟೆಂಟೆಲ್ಲ ಹಾಕಿರ್ತೀರಾ ಇಲ್ವಾ ಅದನ್ನು ಕೇಳಿಸ್ಕೊಳ್ಬೇಕು ನೀರಿನ ವ್ಯವಸ್ಥೆ ಹೇಗೆ ಬಂದಿರುವಂಥ ಮತದಾರರಿಗೆ ನೀರು ಕೊಡಲಿಕ್ಕೆ ವ್ಯವಸ್ಥೆ ಇದೆಯೋ ಇಲ್ವೋ ಸೊ ಅಲ್ಲಿ ಏನು ಒಂದು ಡಿ ಗ್ರೂಪ್ ವರ್ಕರ್ ಇರ್ತಾರೆ ಅವರನ್ನು ಹೇಳಬೇಕಾಗ್ತದೆ ಅರೇಂಜನ್ನು ಮಾಡಬೇಕಾಗ್ತದೆ ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಪುರುಷ ಮತ್ತು ಮಹಿಳಾ ಪ್ರತ್ಯಕ್ಷ ನಿರೀಕ್ಷಣಾ ಸ್ಥಳ ಸಪ್ರೇಟಾಗಿ ಕುಳಿತುಕೊಳ್ಳೋಕ್ಕೆ ಇದೆಯಾ ಅಥವಾ ಇದ್ದರೂ ಕೂಡ ಸೇಫ್ ಆಗಿರಬೇಕು ಭಾಳ ಮತದಾರರಿಗೆ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಹೊರಗಡೆ ಅಲ್ಲಿ ಕಾದಿರಲಿಕ್ಕೆ ಆಮೇಲೆ ಮತದಾರರಿಗೆ ಒಳಬರೋದಕ್ಕಿಂತ ಮತ್ತು ಹೊರ ಹೋಗೋದಕ್ಕೆ ಬೇರೆ ಬೇರೆ ಬಾಗಿಲುಗಳಿದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಒಂದೇ ಒಂದು ಎಂಟ್ರಿ ಇದ್ದರೆ ಮಧ್ಯದಲ್ಲಿ ಒಂದು ಬಂಬುವನ್ನು ಕಟ್ಟಿ ಎಂಟ್ರಿ ಮತ್ತು ಎಕ್ಸಿಟ್ಗೆ ಸಪ್ರೇಟ್ ಮಾಡುವಂಥದ್ದು ಇಂಪಾರ್ಟೆಂಟು ಒಂದು ವೇಳೆ ಬಂಬುವಿನ ವ್ಯವಸ್ಥೆ ಆಗಲಿಲ್ಲ ಅಂದರೆ ಅಲ್ಲಿ ನೀವು ಆ ಒಂದು ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ ಎಂಟ್ರಿ ಮತ್ತು ಎಕ್ಸಿಟ್ ಯಾವುದೇ ರೀತಿಯ ರಶ್ ಕೂಡ ಆಗಬಾರ್ದು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರ್ದು ಯಾಕಂದರೆ ಒಬ್ಬರಿಗೆ ಮತದಾರರು ಬಂದಾಗ ಮತ್ತೊಬ್ಬರು ಬ್ಯಾಲೆಟ್ ಪ್ರೆಸ್ ಮಾಡಿ ಹೋಗುವಂಥ ಸಾಧ್ಯತೆ ಇರ್ತದೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಆಗುವ ರೀತಿಯಲ್ಲಿ ಮಾಡಬೇಕು ಯಾವುದನ್ನು ಕೂಡ ಸಾಕಷ್ಟು ಸಣ್ಣ ವಿಚಾರಗಳನ್ನು ದೊಡ್ಡ ಸೀರಿಯಸ್ನಾಗಿ ಮಾಡ್ಕೊಳ್ಬೇಡಿ ಸ್ಥಳೀಯವಾಗಿ ಅದನ್ನು ಪರಿಹರಿಸಿಕೊಳ್ಳಿ ಸಾಕು ಆ ರೀತಿಯ ಒಂದು ಮಾರ್ಗದರ್ಶನ ಬೇಕಾದಾಗ ರೂಟ್ ಆಫೀಸರ್ಸ್ಗೆ ನೀವು ಕಾಂಟ್ಯಾಕ್ಟನ್ನು ನೀವು ಮಾಡ್ಬೋದು ಇದಾದಮೇಲೆ ಏನಾಗುತ್ತೆ ಅಂದರೆ ಈ ರೀತಿ ಮತಗಟ್ಟೆಯನ್ನು ಭಾಳ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೀವು ಸ್ಥಾಪನೆ ಮಾಡ್ಕೊಳ್ತೀರಿ ಎಂಟ್ರಿ ಎಕ್ಸಿಟನ್ನು ನೋಡ್ಕೊಳ್ತೀರಿ ವೇಟಿಂಗ್ ಪ್ಲೇಸ್ ಯಾವ ರೀತಿ ಇದೆ ನೋಡ್ಕೊಳ್ತೀರಿ ನೀರಿನ ವ್ಯವಸ್ಥೆ ನೋಡ್ತೀರಿ ಎಲ್ಲ ಪೋಸ್ಟರ್ಸ್ಗಳನ್ನು ಹೊರಗಡೆ ಎಲ್ಲ ನೀವು ಪೇಸ್ಟನ್ನು ಮಾಡಿರ್ತೀರಿ ಸೊ ಬೆಳಕಿನ ವ್ಯವಸ್ಥೆ ಆಯಿತು ಸಂಪೂರ್ಣವಾಗಿರುವಂಥ ಸುರಕ್ಷತೆಯನ್ನು ನೀವೆಲ್ಲ ಮಾಡ್ಕೊಳ್ತೀರಿ ಈಗ ಮತದಾನ ಪ್ರಾರಂಭ ಆಯಿತು ಸೊ ಮತದಾನ ಪ್ರಾರಂಭ ಆದ ಕೂಡಲೇ ಪಿ ಆರ್ ಓ ನಿಮ್ಮ ಟೇಬಲ್ ಮೇಲೆ ಕುಂತಿರ್ತೀರಿ ಪ್ರಿಸೈಡಿಂಗ್ ಆಫೀಸರ್ ಎ ಪಿ ಆರ್ ಓ ಇಲ್ಲಿರ್ತಾರೆ ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಎಲ್ಲ ಇರ್ತೀವಿ ಕಂಪೌಂಟ್ಮೆಂಟ್ ಇರುತ್ತೆ ಇ ವಿ ಎಮ್ ಇರುತ್ತೆ ಎವ್ರಿಥಿಂಗ್ ಇರುತ್ತೆ ಮತದಾನ ಪ್ರಾರಂಭ ಆಯಿತು ಒಬ್ಬ ಮತದಾರ ನಿಮ್ಮ ಒಂದು ಮತಗಟ್ಟೆ ಒಳಗಡೆ ಪ್ರವೇಶ ಮಾಡ್ತಾನೆ ಸೊ ನೋಡಿ ಇದು ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮತದಾನದ ಪರಿಕಲ್ಪನೆ ಸಿಗ್ತದೆ ಒಬ್ಬ ಮತದಾರ ಮತಗಟ್ಟೆ ಒಳಗಡೆ ಬಂದ ಕೂಡಲೇ ಅವನೇನು ಮಾಡಬೇಕು ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಮತಗಟ್ಟೆಯಲ್ಲಿ ಬಂದ ಕೂಡಲೇ ಏನು ಮಾಡಬೇಕು ಸೊ ಅವರು ಬಂದ ಕೂಡಲೇ ಅವನನ್ನು ಮೊದಲು ನಾವೇನು ಮಾಡಬೇಕು ಎ ಪಿ ಆರ್ ಓ ಎ ಪಿ ಆರ್ ಓ ಏನು ಮಾಡಬೇಕು ಆ ಮತದಾರರನ್ನು
ಏನು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು. ಫಸ್ಟ್ ಕೆಲಸ ಸ್ಟಾರ್ಟ್ ಆಗುವಂಥದ್ದು ಗುರುತಿಸುವಂಥದ್ದು. ಈಗಾಗಲೇ ಚುನಾವಣಾ ಆಯೋಗ ಒಂದಿಷ್ಟು ಗುರುತಿನ ಚೀಟಿಗಳನ್ನು ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಉದ್ಯೋಗ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು. ಒಂದಿಷ್ಟು ಉದ್ದವಾದ ಪಟ್ಟಿ ಇದೆ, ಎಪಿ ಕಾರ್ಡ್ ಇದೆ. ಸೊ ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆ ಒಬ್ಬ ಮತದಾರ ತೆಗೆದುಕೊಳ್ಬೇಕು. ಇಲ್ಲಿ APRO ಏನು ಮಾಡ್ತಾರೆ, ಆ ಮತದಾರರನ್ನು ಗುರುತಿನ ಚೀಟಿಯ ಸಹಾಯದಿಂದ ಆ ಮತದಾರರನ್ನು ಗುರುತಿಸ್ತಾರೆ. ಗುರುತಿಸಿಕೊಂಡು ಅಲ್ಲಿ ಮತದಾರರ ಒಂದು ಪಟ್ಟಿ ಇರ್ತದೆ APRO ಹತ್ರ. ಅವ್ರು ಏನು ಮಾಡ್ತಾರೆ, ಆ ಮತದಾರ ಪಟ್ಟಿಯಲ್ಲಿ ಆ ಒಂದು ರೈಟ್ ಮಾರ್ಕನ್ನು ಹಾಕ್ತಾರೆ. ಇಲ್ಲಿ ಮೇಲು ಮತ್ತು ಫಿಮೇಲ್ಗೆ ಬೇರೆ ಬೇರೆ ಒಂದು ಮಾರ್ಕನ್ನು ನಿಮ್ಮ ಟ್ರೈನಿಂಗ್ನಲ್ಲಿ ಕ್ಲಿಯರ್ ಮಾಡ್ತಾರೆ. ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ವ್ಯತ್ಯಾಸ ಆಗ್ತಿರ್ತದೆ. ರೈಟ್ ಮಾರ್ಕ್ ಮಾಡಿರುವಂಥದ್ದು ಫಿಮೇಲ್ ಅಂತ ಬಂದಾಗ ರೈಟ್ ವಿತ್ ಅಂಡರ್ಲೈನ್ ಅಥವಾ ರೌಂಡ್. ಸೊ ಸ್ಪೆಸಿಫಿಕ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಒಟ್ಟಿನಲ್ಲಿ APRO ಏನು ಮಾಡಬೇಕಂದ್ರೆ, ಬಂದಿರುವ ಮತದಾರನ ಫಸ್ಟಿಗೆ ರಿಸೀವ್ ಮಾಡಿಕೊಳ್ಳೋಂಥ ವ್ಯಕ್ತಿ ಯಾರು ಅಂದರೆ APRO. ಮತಗಟ್ಟೆಯಲ್ಲಿ ಒಬ್ಬ ಮತದಾರ ಬಂದ ಕೂಡಲೇ, ಯಾಕಂದರೆ ಆ ಮತದಾರ ಬಂದ ಕೂಡಲೇ ಸಾಕಷ್ಟು ಜನ ನೀವೆಲ್ಲ ಕುಳಿತಿರ್ತೀರಿ ಅವ್ರ ಕೋಣೆಯಲ್ಲಿ, ಎಲ್ಲಿ ಹೋಗಬೇಕು ಅವನು? ಸೊ ಎಲ್ಲಿ ಹೋಗಬೇಕಂದಾಗ APRO ಕರೆದು ಬನ್ನಿ ಈ ಕಡೆ ಅಂತ ಕರೆದು ಆತನನ್ನು ವಿಚಾರಿಸಿ ಗುರುತನ್ನು ಮಾಡಿ ಟಿಕ್ಕನ್ನು ಮಾಡಬೇಕು. ಮತ್ತೊಂದು ಹಾಳೆಯಲ್ಲಿ ಗಂಡು ಮತ್ತು ಹೆಣ್ಣು. ಸೊ ನೀವು ಮಾರ್ಕನ್ನು ಮಾಡ್ಕೋಬೇಕು. APRO ಆದರೂ ಏನು ಮಾಡಬೇಕು, ಗಂಡು ಹೆಣ್ಣು ಅಂತ ಮಾಡಿ 1, 2, 3, 4 ಈ ರೀತಿಯೆಲ್ಲ ಬರ್ಕೊಂಡು. ಸೊ ಒಬ್ಬ ಮತದಾರ ಗಂಡಾಗಿದ್ದರೆ ಗಂಡಿನ ಮುಂದೆ ಒಂದು ಟಿಕ್ಕು, ಹೆಣ್ಣಾಗಿದ್ದರೆ ಹೆಣ್ಣು. ಸೊ ಆಫ್ಟರ್ 1 ಅವರ್ ಏನಾಗುತ್ತೆ ಅಂದರೆ, ಎಷ್ಟು ಗಂಡು ಮತದಾರರು ಎಷ್ಟು ಹೆಣ್ಣು ಮತದಾರರು ವೋಟ್ ಮಾಡಿದ್ದಾರೆ ಎಂಬ ಸ್ಟ್ಯಾಟಿಕ್ಸ್ ಯಾರಿಗೆ ಸಿಗುತ್ತೆ ಅಂದರೆ APRO ಹತ್ರ ಇರ್ತದೆ. ಸೊ APRO ಭಾಳ ಕ್ಲಿಯರು. ಆಮೇಲೆ ಬಂದಿರುವಂಥ ವ್ಯಕ್ತಿಯ ಹೆಸರನ್ನು ಜೋರಾಗಿ ಕೂಗಬೇಕು. ಎಕ್ಸಾಂಪಲ್ ಆಗಿ ಬಂದಿರುವಂಥ ವ್ಯಕ್ತಿ ನೈತಿಕ್ ಇದ್ದರೆ ನೈತಿಕ್ ಸೀರಿಯಲ್ ನಂಬರ್ 256 ಜೋರಾಗಿ ಕೂಗಬೇಕು. ಜೋರಾಗಿ ಕೂಗಿದಾಗ ಅದು ಯಾರಿಗೆಲ್ಲ ಕೇಳಬೇಕು ಅಂದರೆ, ಎರಡು ವ್ಯಕ್ತಿಗಳಿಗೆ ಕೇಳಬೇಕು. ಒಂದು ಪೋಲಿಂಗ್ ಏಜೆಂಟ್. ಸೊ ಪೋಲಿಂಗ್ ಏಜೆಂಟ್ ಮಾಡ್ತಾರೆ, ಎಸ್ ನೈತಿಕ್ 256 ಅಂದಾಗ ಸೀರಿಯಲ್ 256 ನೋಡ್ತಾರೆ, ಅಲ್ಲಿರುವಂಥ ವ್ಯಕ್ತಿ ಬಂದಿರುವಂಥ ವ್ಯಕ್ತಿ ಕರೆಕ್ಟ್ ಆಗಿದ್ದಾನೆ, ಪೋಲಿಂಗ್ ಏಜೆಂಟ್ ವೆರಿಫೈ ಮಾಡ್ಕೊಂಡ್ಬಿಡ್ತಾರೆ. ಪಕ್ಕದಲ್ಲಿ APRO ಪಕ್ಕದಲ್ಲಿ ಏನಿರ್ತಾರೆ, ಪೋಲಿಂಗ್ ಆಫೀಸರ್ 2. ಸೊ ಪೋಲಿಂಗ್ ಆಫೀಸರ್ 2 ಏನು ಮಾಡ್ತಾರೆ, ಇವರು ಜೋರಾಗಿ ನೈತಿಕ್ ಸೀರಿಯಲ್ ನಂಬರ್ 256 ಅಂತ ಕರೆದಾಗ ಪೋಲಿಂಗ್ ಆಫೀಸರ್ ಏನು ಮಾಡ್ತಾರೆ, ಸೆಕೆಂಡ್ ಪೋಲಿಂಗ್ ಆಫೀಸರ್ ಏನು ಮಾಡ್ತಾರೆ, ಅಲ್ಲಿ ಕ್ರಮಸಂಖ್ಯೆ 1 ಮುಂದೆ ಹೆಸರು ನೈತಿಕ್, ಮತದಾರರ ಸಂಖ್ಯೆಯಲ್ಲಿ ಅವರ ಹೆಸರು ಕ್ರಮಸಂಖ್ಯೆ 256 256 ಅಂತ ಬರ್ಕೊಂಬಿಡ್ತಾರೆ. ಸೊ ಒಂದು ಸಲ APRO ಜೋರಾಗಿ ಕೂಗಬೇಕಾಗ್ತದೆ. ಇಲ್ಲಿ PRO, ಪೋಲಿಂಗ್ ಆಫೀಸರ್ 2 ಆ್ಯಂಡ್ ಪೋಲಿಂಗ್ ಏಜೆಂಟ್ಸ್ ಎಲ್ಲರಿಗೂ ಕೇಳುತ್ತೆ. ಸೊ ಆವಾಗ ಮತದಾರನ ಒಂದು ಗುರುತನ್ನು ದೃಢೀಕರಿಸ್ತಾರೆ. APRO ಆಗಿರುವಂಥವ್ರು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಗುರುತಿಸುವಾಗ ಹೆಚ್ಚಿನ ಗೊಂದಲ ಮಾಡ್ಕೋಬೇಡಿ. ಒಂದು ಅಥವಾ ಒಂದೆರಡು ಪ್ರಶ್ನೆ ಕೇಳಿದಾಗ ಆ ಗುರುತು ಸಿಗ್ತದೆ. ಸಾಕಷ್ಟು ಅದರಲ್ಲಿ ಚಿಕ್ಕ ಪುಟ್ಟ ಇರ್ತದೆ. ಉದಾಹರಣೆ ನೈತಿಕ ಅಂತ ಇದ್ದಾಗ ಕ ಹೋಗಿ ಕೆ ನೈತಿಕೆ ಆಗಿರ್ಬೋದು. ಅಂದರೆ ಒಂದು ಸ್ವಲ್ಪ ಕಾಗುಣಿತ ಅಕ್ಷರಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಡಿ, ಅವರನ್ನು ಅಲೋ ಮಾಡಿ. ಸೊ ಮತ್ತೆ ಇಲ್ಲಿ ಪೋಲಿಂಗ್ ಆಫೀಸರ್ 2 ಹತ್ರ ಅವರು ಬರ್ತಾರೆ. ಪೋಲಿಂಗ್ ಆಫೀಸರ್ 2 ಅವ್ರು ಏನು ಮಾಡಬೇಕು ಅಂದರೆ, ಬಂದಿರುವಂಥ ಒಬ್ಬ ಮತದಾರರಿಗೆ ಏನು ಮಾಡಬೇಕು, ಇಲ್ಲಿ ನೀಲಿ ಶಾಹಿಯನ್ನು ನಾವು ನೀಲಿ ಶಾಹಿಯನ್ನು ಬಳ್ಳಿಗೆ ಹಚ್ಚಬೇಕು. ಹಚ್ಚುವಾಗ ಸರಿಯಾಗಿ ನೋಡ್ಕೊಳ್ಬೇಕು, ಬಳ್ಳಿಗೆ ಏನಾದರೂ ಆಯಿಲನ್ನು ಹಚ್ಕೊಂಡಿದ್ದಾರಾ ಅಥವಾ ನಾವು ಹಚ್ಚಿದ ಕೂಡ ಏನಾದರೂ ಅದನ್ನು ಅಳಿಸುವಂಥ ಪ್ರಯತ್ನ ಮಾಡ್ತಾರಾ. ಸೊ ಅದನ್ನು ಭಾಳ ಕೇರ್ಫುಲ್ಲಾಗಿ ನಾವು ಏನು ಮಾಡಬೇಕು, ಇಂಕನ್ನು ಹಚ್ಚಬೇಕಾಗ್ತದೆ. ಆಮೇಲೆ ಅಲ್ಲಿ ಒಂದು ರಿಜಿಸ್ಟರ್ನಲ್ಲಿ ಕ್ರಮಸಂಖ್ಯೆ, ಎಕ್ಸಾಂಪಲ್ ಮತದಾರ ಫಸ್ಟ್ ಮತದಾರ ಬಂದಿದ್ದಾನೆ, ಕ್ರಮಸಂಖ್ಯೆ 1 ಬರೆದು ಮತದಾರನ ಹೆಸರು ನೈತಿಕ್, ಮತದಾರ ಪಟ್ಟಿಯಲ್ಲಿ ಅವನ ಕ್ರಮಸಂಖ್ಯೆ 256 256 ಬರೆದು ಮುಂದೆ ಮತದಾರನ ಒಂದು ಸಿಗ್ನೇಚರನ್ನು ತೆಗೆದುಕೊಳ್ಬೇಕು. ಇಲ್ಲಿ ಮತದಾರ ಸಿಗ್ನೇಚರ್ ಮಾಡ್ತಾ ಇದ್ದಂದರೆ ಸಿಗ್ನೇಚರ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ಹೆಬ್ಬೆಟ್ಟನ್ನು ಇದು ಮಾಡ್ತಾ ಇದ್ದರೆ ಅಲ್ಲಿ ಹೆಬ್ಬೆಟ್ಟಿನ ಗುರುತನ್ನು ತೆಗೆದುಕೊಳ್ಬೇಕು. ಪೋಲಿಂಗ್ ಆಫೀಸರ್ 2. ಸೊ ಏನು ಮಾಡ್ತೀರಿ ಪೋಲಿಂಗ್ ಆಫೀಸರ್ಸು, ಫಸ್ಟ್ ಬಂದಿರುವಂಥ ವ್ಯಕ್ತಿಗೆ ನೀಲಿ ಶಾಹಿಯನ್ನು ಹಚ್ತೀರಿ. ಒಂದು ನಿಮ್ಮ ಹತ್ರ ಇರುವಂಥ ರಿಜಿಸ್ಟರ್ನಲ್ಲಿ ಕ್ರಮಸಂಖ್ಯೆಯಲ್ಲಿ ಅವನ ಹೆಸರು ಮತ್ತು ಮತದಾರ ಪಟ್ಟಿಯಲ್ಲಿ ಎಷ್ಟು ಕ್ರಮಸಂಖ್ಯೆ ಇದೆ. ಸರ್, ಫಸ್ಟ್ ವೋಟರ್ ಬಂದಿದ್ದಾನೆ ಬಟ್ ಮತದಾರ ಪಟ್ಟಿಯಲ್ಲಿ ಅವನ ಕ್ರಮಸಂಖ್ಯೆ 256 ಇದೆ. ನೀವೇನು ಎಂಟ್ರಿ ಮಾಡಬೇಕು ಅಲ್ಲಿ? ಕ್ರಮಸಂಖ್ಯೆ 1, ಹೆಸರು ನೈತಿಕ್, ಅಲ್ಲಿ ಮತದಾರ ಪಟ್ಟಿಯಲ್ಲಿ ಅವನ ಕ್ರಮಸಂಖ್ಯೆ 256 ಸಿಗ್ನೇಚರ್. ಸೊ ಇದಾದಮೇಲೆ ಇಲ್ಲಿ ಮತದಾನ ಮಾಡಲಿಕ್ಕೆ ಒಂದು ಚೀಟಿಯನ್ನು ಬರೆದುಕೊಡ್ಬೇಕು. ಸ್ಲಿಪ್ ಇರುತ್ತೆ ಇಲ್ಲಿ, ವೋಟರ್ ಸ್ಲಿಪ್. ಸೊ ವೋಟರ್ ಸ್ಲಿಪ್ನಲ್ಲಿ ಅವನ ಕ್ರಮಸಂಖ್ಯೆ, ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಮತ್ತು ಅವನ ಒಂದು ಎಲ್ಲವನ್ನು ಬರೆದು ಆ ಒಂದು ಮತದಾರರಿಗೆ, ಏನು ವೋಟ್ ಮಾಡಲಿಕ್ಕೆ ಬಂದಿರ್ತಾನೆ ವ್ಯಕ್ತಿ, ಆ ವ್ಯಕ್ತಿಗೆ ಆ ಒಂದು ಚೀಟಿಯನ್ನು ಕೊಡಬೇಕು. ಯಾವಾಗ ಆ ಚೀಟಿಯನ್ನು ಕೊಡ್ತೀವಿ, ಪೋಲಿಂಗ್ ಆಫೀಸರ್ 2 ವರ್ಗೂ ಮುಗೀತು. ರಿಪೀಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ, ಯಾಕಂದರೆ ಇದು ಭಾಳ ಕ್ಲಾರಿಟಿ ಆಗಬೇಕು. ಮತದಾರ ನಿಮ್ಮ ಮತಗಟ್ಟೆಯಲ್ಲಿ ಕಾಲಿಡ್ತಾನೆ, ಅವರಿಗೆ ಇನ್ವೈಟ್ ಮಾಡ್ಕೋಬೇಕಾಗಿದ್ದು APRO. ಇನ್ವೈಟ್ ಮಾಡಿಕೊಂಡು ಗುರುತಿಸ್ತಾರೆ, ಗುರುತಿನ ಚೀಟಿಯ ಸಹಾಯದಿಂದ ಮತದಾರ ಪಟ್ಟಿಯಲ್ಲಿ ಟಿಕ್ಕನ್ನು ಮಾಡ್ಕೊಳ್ತಾರೆ ಗುರುತು ಮಾಡಿಕೊಂಡು. ಆಮೇಲೆ ಅವರಿಗೆ ಗಂಡು ಹೆಣ್ಣು ಅದರಲ್ಲಿ ಕೂಡ ಟಿಕ್ ಮಾಡಿ ಪೋಲಿಂಗ್ ಆಫೀಸರ್ 2ಗೆ ಕಳಿಸ್ತಾರೆ. ಪೋಲಿಂಗ್ ಆಫೀಸರ್ 2
ನೀಲಿ ಬಣ್ಣದ ಶಾಯಿಯನ್ನು ಹಚ್ಚಿ ರಿಜಿಸ್ಟರ್ನಲ್ಲಿ ಅಲ್ಲಿ ಏನು ಮಾಡ್ತಾರೆ ಮತದಾರರ ಹೆಸರು ಅವರ ಒಂದು ಮತದಾರ ಪಟ್ಟಿಯಲ್ಲಿ ಇರುವಂತ ಕ್ರಮ ಸಂಖ್ಯೆ ಅವರ ಒಂದು ಸಿಗ್ನೇಚರ್ ಅಥವಾ ಹೆಬ್ಬೆಟ್ಟಿನ ಗುರುತನ್ನು ತೆಗೆದುಕೊಂಡು ಒಂದು ವೋಟರ್ ಸ್ಲಿಪ್ ಅನ್ನು ಬರೆದು ಅವರ ಕೈಗೆ ಕೊಡ್ತಾರೆ ಯಾರ ಕೈಗೆ ಮತದಾರರ ಕೈಗೆ ಸೊ ಮತದಾರ ಏನು ಮಾಡ್ತಾನೆ ಪೋಲಿಂಗ್ ಆಫೀಸರ್ 3 ಅಥವಾ ಪೋಲಿಂಗ್ ಆಫೀಸರ್ 3 APRY ಇದ್ದರು ಪೋಲಿಂಗ್ ಆಫೀಸರ್ 2 ಅಂಡ್ ಪೋಲಿಂಗ್ ಆಫೀಸರ್ 3 ಆಗ್ತಾ ಹೋಗ್ತಾರೆ ಆ ಪೋಲಿಂಗ್ ಆಫೀಸರ್ ಏನು ಮಾಡ್ತಾರೆ ಅವರು ಆ ಒಂದು ಚೀಟಿಯನ್ನು ಕೊಟ್ಟಿರ್ತಾರೆ ಪೋಲಿಂಗ್ ಆಫೀಸರ್ 2 ಪೋಲಿಂಗ್ ಆಫೀಸರ್ 3 ಏನು ಮಾಡ್ತಾರೆ ಆ ಚೀಟಿಯನ್ನು ತೆಗೆದುಕೊಳ್ಳುತ್ತಾರೆ ಚೀಟಿಯನ್ನು ತೆಗೆದುಕೊಂಡು ಆ ಕಂಟ್ರೋಲ್ ಯೂನಿಟ್ ನಲ್ಲಿ ನೋಡಿ ಅಜ್ಜ ಏನು ಮಾಡ್ತಾರೆ ಆ ಕಂಟ್ರೋಲ್ ಯೂನಿಟ್ ನಲ್ಲಿ ಬ್ಯಾಲೆಟ್ ಅನ್ನು ಕೊಡ್ತಾರೆ ಬ್ಯಾಲೆಟ್ ಅಂದ್ರೆ ತಾವು ಗಮನಿಸ್ತಾ ಇದ್ದೀರಿ ಪಕ್ಕದಲ್ಲಿ ಇರುವಂತ ಒಂದು ಬಟನ್ ಇದೆ ಬ್ಯಾಲೆಟ್ ಪ್ರೆಸ್ ಬಟನ್ ಅನ್ನು ಪ್ರೆಸ್ ಮಾಡ್ತಾರೆ ಯಾವಾಗ ಬ್ಯಾಲೆಟ್ ಬಟನ್ ಪ್ರೆಸ್ ಮಾಡ್ತಾರೆ ನಿಮ್ಮ ಕಂಟ್ರೋಲ್ ಯೂನಿಟ್ ನಲ್ಲಿ ಇರುವಂತ ರೆಡ್ ಲೈಟ್ ಆನ್ ಆಗುತ್ತೆ ಜೊತೆಯಲ್ಲಿ ಕಂಪಾರ್ಟ್ಮೆಂಟ್ ನಲ್ಲಿ ಇರುವಂತ ಬ್ಯಾಲೆಟ್ ಮಷಿನ್ ನಲ್ಲಿ ಇರುವಂತ ಗ್ರೀನ್ ಲೈಟ್ ಆನ್ ಆಗುತ್ತೆ ಎರಡು ಆನ್ ಸೊ ಆ ವ್ಯಕ್ತಿ ನೇರವಾಗಿ ಆ ಕಂಪಾರ್ಟ್ಮೆಂಟ್ ಗೆ ಹೋಗ್ತಾನೆ ಉಮೇದವಾರರ ಎದುರಿರುವಂತ ನೀಲಿ ಬಣ್ಣದ ಬ್ಲೂ ಕಲರ್ ನ ಬಟನ್ ಮುಂದೆ ಪ್ರೆಸ್ ಮಾಡ್ತಾನೆ ವೋಟ್ ಕಾಸ್ಟ್ ಆಗುತ್ತೆ ಬೀಪ್ ಸೌಂಡ್ ಬರುತ್ತೆ ಆಮೇಲೆ ನಿಮ್ಮ ಬ್ಯಾಲೆಟ್ ನಲ್ಲಿ ಇರುವಂತ ಗ್ರೀನ್ ಬಟನ್ ಆಫ್ ಆಗುತ್ತೆ ಕಂಟ್ರೋಲ್ ಯೂನಿಟ್ ನಲ್ಲಿ ಇರುವಂತ ರೆಡ್ ಬಟನ್ ಆಫ್ ಆಗುತ್ತೆ ವಿವಿ ಸ್ಲಿಪ್ ನಲ್ಲಿ ವಿವಿ ಪ್ಯಾಟ್ ನಲ್ಲಿ ಸ್ಲಿಪ್ಸ್ ಗಳು ಜನರೇಟ್ ಆಗ್ತವೆ ಸೊ ಒಂದು ವೋಟ್ ಮುಗಿತು ಇದು ಒಂದು ಪ್ರೋಸೆಸ್ ಇದು ನಿಮಗೆ ಕ್ಲಾರಿಟಿ ಆಯ್ತು ಅಂದ್ರೆ ಒಂದು 1000 ಮತದಾರರು ಬರಲಿ ಇದೆ ಪ್ರೋಸೆಸ್ ಇರುತ್ತೆ ಸೊ ಫೈನಲಿ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಬೇಜರ್ ಮಾಡ್ಕೊಂಡ್ರು ಪರವಾಗಿಲ್ಲ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಮತದಾರರು ಮತಗಟ್ಟೆ ಒಳಗಡೆ ಬರ್ತಾರೆ ಮತಗಟ್ಟೆ ಒಳಗಡೆ ಬಂದ ಕೂಡಲೇ ಆ ಮತದಾರರನ್ನು ಗುರುತಿಸುವಂತ ಕಾರ್ಯ APRO ಮಾಡ್ತಾರೆ ಗುರುತಿನ ಚೀಟಿಯ ಸಹಾಯದಿಂದ ಆಮೇಲೆ ಮತದಾರರ ಪಟ್ಟಿಯಲ್ಲಿ ಅವರನ್ನ ಟಿಕ್ ಮಾಡ್ತಾರೆ ಟಿಕ್ ಮಾಡುವಾಗ ಗಂಡು ಮತ್ತು ಹೆಣ್ಣಿಗೆ ಇರುವಂತ ಪ್ರತ್ಯೇಕವಾಗಿರುವಂತ ಒಂದು ಮಾರ್ಕ್ ಅನ್ನು ಬಳಸ್ತಾರೆ ರೈಟ್ ಮಾರ್ಕ್ ಇರಬಹುದು ಅಂಡರ್ಲೈನ್ ಇರಬಹುದು ಇದನ್ನ ಬಳಸ್ತಾರೆ ಗಂಡು ಮತ್ತು ಹೆಣ್ಣು ಸ್ಟ್ಯಾಟಿಕ್ಸ್ ನಲ್ಲಿ ಅವರನ್ನು ಅದನ್ನ ಟಿಕ್ ಮಾಡ್ತಾರೆ ಪೋಲಿಂಗ್ ಆಫೀಸರ್ 2 ಹತ್ರ ಕಳಿಸ್ತಾರೆ ಪೋಲಿಂಗ್ ಆಫೀಸರ್ 2 ಅವರು ಏನು ಮಾಡ್ತಾರೆ ನೀಲಿ ಬಣ್ಣದ ಇಂಕ್ ಅನ್ನು ಹಸ್ತಾರೆ ಜೊತೆಯಲ್ಲಿ ರಿಜಿಸ್ಟರ್ ನಲ್ಲಿ ಸೀರಿಯಲ್ ಕ್ರಮ ಸಂಖ್ಯೆನ ಬರೆದಿಟ್ಕೊಂಡಿರ್ತಾರೆ ಅವರು ಅಲ್ಲಿ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇರುವಂತ ಕ್ರಮ ಸಂಖ್ಯೆ ಸಿಗ್ನೇಚರ್ ಅಥವಾ ಹೆಬ್ಬೆಟ್ಟು ಗುರುತನ್ನು ಮಾಡಿ ಆಮೇಲೆ ಒಂದು ವೋಟರ್ ಸ್ಲಿಪ್ ಅನ್ನು ಬರೆದು ಆ ಒಂದು ಮತದಾರನಿಗೆ ಕೊಡ್ತಾರೆ ಆ ಮತದಾರ ಆ ವೋಟರ್ ಸ್ಲಿಪ್ ಅನ್ನು ತೆಗೆದುಕೊಂಡು ಪೋಲಿಂಗ್ ಆಫೀಸರ್ 3 ಹತ್ರ ಹೋಗ್ತಾರೆ ಪೋಲಿಂಗ್ ಆಫೀಸರ್ 3 ಆ ವೋಟರ್ ಸ್ಲಿಪ್ ಅನ್ನು ತೆಗೆದುಕೊಳ್ಳುತ್ತಾರೆ ತೆಗೆದುಕೊಂಡು ಬ್ಯಾಲೆಟ್ ಬಟನ್ ಅನ್ನು ಪ್ರೆಸ್ ಮಾಡ್ತಾರೆ ಸೊ ಬ್ಯಾಲೆಟ್ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ಆವಾಗ ಆ ಒಂದು ಕಂಪಾರ್ಟ್ಮೆಂಟ್ ಹತ್ರ ಮತದಾರ ಹೋಗ್ತಾನೆ ಆವಾಗ ಬ್ಯಾಲೆಟ್ ಬಟನ್ ಅಲ್ಲಿ ಗ್ರೀನ್ ಲೈಟ್ ಆನ್ ಆಗಿರುತ್ತೆ ಕಂಟ್ರೋಲ್ ಯೂನಿಟ್ ನಲ್ಲಿ ರೆಡ್ ಬಟನ್ ಆನ್ ಆಗಿರುತ್ತೆ ಅಲ್ಲಿ ಅವರು ಉಮೇದವಾರರ ಮುಂದಿರುವಂತ ನೀಲಿ ಬಣ್ಣದ ಬಟನ್ ಗಳನ್ನು ಪ್ರೆಸ್ ಮಾಡ್ತಾರೆ ಆವಾಗ ವೋಟ್ ಆಗುತ್ತೆ ಆ ಬ್ಯಾಲೆಟ್ ನಲ್ಲಿ ಇರುವಂತ ಗ್ರೀನ್ ಬಟನ್ ಹೋಗುತ್ತೆ ಕಂಟ್ರೋಲ್ ಯೂನಿಟ್ ನಲ್ಲಿ ಇರುವಂತ ರೆಡ್ ಬಟನ್ ಕೂಡ ಹೋಗ್ತದೆ ಸೊ ಒಂದು ವೋಟ್ ಕಾಸ್ಟ್ ಆಯಿತು ಸೊ ಇದು ಬಹಳ ಇಂಪಾರ್ಟೆಂಟ್ ಸೊ ಆದ್ಮೇಲೆ ಆವಾಗ ಈಗ ಇನ್ನೊಂದು ಏನಂದ್ರೆ ಈ ರೀತಿ ವೋಟ್ ಆದ ಕೂಡಲೇ ನಿಮ್ಮ ಒಂದು ಮತದಾರ ಪೋಲಿಂಗ್ ಆಫೀಸರ್ 2 ಏನು ಬರೆದುಕೊಂಡಿರ್ತಾರೆ ಒಂದು 25 ವೋಟಿಂಗ್ ಆಯಿತು ನಿಮ್ಮ ಮತದಾರ ರಿಜಿಸ್ಟರ್ ಪೋಲಿಂಗ್ ಆಫೀಸರ್ 2 ಹತ್ರ ಆ ರಿಜಿಸ್ಟರ್ ನಲ್ಲಿ 25 ವೋಟ್ಸ್ ಹೆಸರನ್ನು ಬರೆದಿದ್ದಾರೆ ಇಲ್ಲಿ ನೀವು ಕಂಟ್ರೋಲ್ ಯೂನಿಟ್ ನಲ್ಲಿ ಟೋಟಲ್ ಬಟನ್ ಅನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ನಂಬರ್ ಆಫ್ ವೋಟ್ ಕಾಸ್ಟೆಡ್ ಟೋಟಲ್ ಕಾಸ್ಟ್ ಅಂದಾಗ ಅಲ್ಲಿ ಕೂಡ 25 ಬರಬೇಕು ಎರಡು ಮ್ಯಾಚ್ ಆಗಬೇಕು ಎಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ಮ ಒಂದು ಚುನಾವಣೆ ತೊಂದರೆ ಆಗ್ತದೆ ಸ್ಥಗಿತಗೊಳ್ಳುತ್ತದೆ ಸೊ ಆದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಅದು ಸೊ ಇಲ್ಲಿ ಹೇಗಾಗುತ್ತೆ ಮುಂಜಾನೆ ಒಂದು ವೋಟಿಂಗ್ ಬಹಳ ಸ್ಲೋ ಇರುತ್ತೆ ಈವ್ನಿಂಗ್ ಕೂಡ ಒಂದು ಸ್ಲೋ ಇರುತ್ತೆ ಮಧ್ಯಾಹ್ನ ಒಂದಿಷ್ಟು ಹೆಚ್ಚಾಗಿರುತ್ತೆ ಬಿಸಿಲಾಗಿರೋದ್ರಿಂದ ಮಧ್ಯಾಹ್ನ ಕಡಿಮೆ ಆಗ್ಬೋದು ಆಫ್ಟರ್ 4 ಓ ಕ್ಲಾಕ್ ವೋಟಿಂಗ್ ಬಹಳ ಆಗುತ್ತೆ ಸೊ ಗೊಂದಲ ಮಾಡ್ಕೋಬಾರ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸೊ ಈ ರೀತಿ ಒಂದು ಪ್ರೊಸೆಸ್ ಆಗ್ತದೆ ಸೊ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ವೋಟಿಂಗ್ ಅಂತೂ ನಡೀತಾ ಇದೆ PRO ಸಾಹೇಬರು ಕುಳಿತಾ ಇದ್ದಾರೆ ಈಗ ಜೊತೆ ಜೊತೆಯಲ್ಲಿ PRO ಸಾಹೇಬರು ಮತ್ತೆ ಉಳಿದ ಪೋಲಿಂಗ್ ಸ್ಟೇಷನ್ ಆಫೀಸರ್ಸ್ ಎಲ್ಲ ಒಂದಿಷ್ಟು ಕೆಲಸ ಮಾಡಬೇಕಾಗ್ತದೆ ಡಾಕ್ಯುಮೆಂಟ್ ರಿಲೇಟೆಡ್ ಆಗಿ ಸೊ ಏನೆಲ್ಲ ಮಾಡಬೇಕು ಯಾವ ರೀತಿಯ ಟೈಮನ್ನು ನಾವು ಉಳಿಸ್ಕೊಳ್ಬೇಕು ಯಾವ ರೀತಿಯ ಟೈಮಿನ ಸದುಪಯೋಗವನ್ನು ಮಾಡ್ಕೊಳ್ಬೇಕು ಸೊ ಅದನ್ನು ಇಟ್ಕೊಂಡು ಮತ್ತೆ ಮುಂದಿನ 4ನೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ.